ನಮಸ್ಕಾರ ರೀ. ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ, ನಿಮಗೆ ನೋಡ್ಕೊಂಡು ಹೋಗ್ಬೇಕಂತ. ನಿಮಗೆ ಸ್ವಲ್ಪ ಬೆಲೆಗಳದು ಜಾಸ್ತಿ ವಿಷಯಗಳು ಗೊತ್ತಿದೆ, ಅದಕ್ಕಾಗಿ ಸ್ವಲ್ಪ ತಿಳ್ಕೊಳ್ಳೋಮ ಅಂತ ಬಂದಿನಿ. ಹೌದ್ರಿ, ಏನು ವಿಷಯ ಬಗ್ಗೆ ಹೇಳ್ಬೇಕಾಗಿತ್ತು ರೀ? ಇದು ಈಗ ಶೇಂಗಾದ ಒಂದು ಬೆಲೆ ನಮ್ದು ಹಾಳಾಗಿ ಹೋಯ್ತು, ಅದಕ್ಕಾಗಿ ಸ್ವಲ್ಪ ನಿಮ್ಮ ತಿಳುವಳಿಕೆ ಬಂದಿದೆ. ಹೌದ್ರಿ, ಹೋದ ಸಲ ನಾವು ಶೇಂಗಾ ಬೀಜ ಹಾಕಿದ್ವಿ. ಹೌದ್ರಿ, ಮತ್ತೆ ಅದಕ್ಕೆ ರೋಗ ಬಂದಿತ್ತು, ಎಲೆಗಳ ಮೇಲೆ ಸ್ವಲ್ಪ ಕಪ್ಪು ಚುಕ್ಕೆಗಳು ಬಂದವು, ಮತ್ತೆ ಹಳದಿ ಕಲರ್ ಆಗಿದ್ವು. ಹಾಗಾಗಿ ಹೂಗಳು ಸರಿಯಾಗಿ ಬಿಟ್ಟಿಲ್ಲ, ಇಳುವರಿನೂ ಜಾಸ್ತಿ ಆಗಿಲ್ಲ, ಬೆಳೆ ಎಲ್ಲ ನಾಶವಾಯ್ತು ನಮ್ದು. ಅದಕ್ಕಾಗಿ ನಾ ಇಬ್ರು ಮೂವರಿಗೆ ಕೇಳಿನಿ, ನಿಮ್ಮ ಹೆಸರು ಹೇಳಾರ ನಮ್ಮ ಐರಾಡ ಸಂಸ್ಥೆದವರು, ಸ್ವಲ್ಪ ನಮ್ಗೆ ಅದು ಸಿ ಟ್ರೀಟ್ಮೆಂಟ್ ಅಂತ ತೋರಿಸ್ತಾರಂತ, ಬೀಜೋಪಚಾರ ಅಂತ. ಅದ್ರ ಬಗ್ಗೆ ನಾವು ನಿಮ್ಮ ಹತ್ರ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಬಂದೀವಿ, ನೀವೇನಾದರೂ ತೋರಿಸ್ಕೊಡ್ತೀರಿ ನಮಗೆ? ಹೋದ ವರ್ಷದ ಬಗ್ಗೆ ಹೇಳಿದ್ರಲ್ರಿ, ಈ ವರ್ಷ ನಿಮ್ಗೆ ಯಾವ ಥರ ಯಾವ ಬೆಳೆ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಮತ್ತು ಇವಾಗ ಏನು ಪ್ಲ್ಯಾನ್ ಹಾಕ್ಕೊಂಡ್ರೆ ನೀವು ಬಿತ್ತಬೇಕಂತ? ನಾವು ಹೋದ ಸಲ ಶೇಂಗಾ ಹಾಕಿದ್ದೀವಿ ರೀ. ಆಯಿತು, ನೀವು ಬಂದಿದ್ದು ಒಳ್ಳೇದಾಯ್ತು ರೀ, ಕೇಳಿದ ವಿಷಯನೂ ಸರಿಯಾಗಿ ಆಯಿತು. ನೀವು ಹೋದ ವರ್ಷ ಏನು ಮಾಡಿದಿರಲ್ಲ ಅದ್ರ ಬಗ್ಗೆ ನಮ್ಗೆ ನಮ್ಮ ಸಂಸ್ಥೆ ಪ್ರಕಾರ ಅಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಂತದ, ಅದು ಮಾಡಿದ್ರೆ ರೋಗಗಳು ಕಡಿಮೆ ಆಗ್ತದೆ, ಮತ್ತು ಹೆಚ್ಚಿಗೆ ಫಲವತ್ತತೆಯೂ ಕೂಡ ಬರ್ತದೆ. ಅದು ಯಾವ ರೀತಿ ಮಾಡ್ಬೇಕಂತ ನಾವೀಗ ತೋರಿಸ್ಕೊಡ್ತೀವಿ. ನಾನು ಬೀಜೋಪಚಾರ ಮಾಡಬೇಕಾದ್ರೆ ಬೇಕಾಗುವ ಸಾಮಗ್ರಿಗಳು, 1 ಕೆಜಿ ಶೇಂಗಾ ಬೀಜ, ಎರಡನೇದಾಗಿ ಬೆಲ್ಲ ಇದು 1/2 ಕೆಜಿ ಬೇಕಾಗುತ್ತದೆ, ಮೂರನೇದಾಗಿ ಟ್ರೈಕೋಡರ್ಮ ಇದು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ, ಇದು PSB ಇದು ರೈತ ಸಂಪರ್ಕ ಕೇಂದ್ರದಲ್ಲಿ ಇದು ಕೂಡ ಸಿಗುತ್ತೆ, ರೈಜೋಬೇಮು ಇದು ಕೂಡ RSKಯಲ್ಲಿ ಸಿಗುತ್ತೆ. ನೋಡಿ ಎಲ್ಲ ಮುಖರೆ, ಈಗ ನೀವು ಬೀಜೋಪಚಾರ ಮಾಡ್ಬೇಕಂತ ಕೇಳಿದ್ರಲ್ಲ, ಅದಕ್ಕೆ ನಾವು ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಅಂದಿದ್ದೀವಲ್ಲ, ಅದಕ್ಕೆ ಏನೇನು ಬೇಕಾಗ್ತಾವ ಸಾಮಗ್ರಿಗಳು ನಿಮಗೆ ಮೊದಲು ಹೇಳ್ಕೊಡ್ತೀನಿ. ಈಗ ಶೇಂಗಾ ಬೀಜೋಪಚಾರ ಮಾಡೋ ವಿಧಾನ, ಮೊದಲು ಶೇಂಗಾಗಳೆಲ್ಲ ಈ ಥರ ನಾವೊಂದು ಹಾಳೆ ಮೇಲೆ ಹಾಕೋಬೇಕು ಮೊದಲು ತಳಗ. ನಂತರ ಈ ಬೆಲ್ಲದ ಪಾಕ ಏನು ಮಾಡ್ಬೇಕು, ಬೆಲ್ಲ ಏನು ಮಾಡಬೇಕು, ನೀರಲ್ಲಿ ಪಾಕ ಮಾಡ್ಕೋಬೇಕು. ನಾವು ಶೇಂಗಾ ತೊಗೊಂಡ ನಂತರ ಬೆಲ್ಲ ಏನು ಮಾಡ್ಬೇಕು ರೀ, ನೀರಲ್ಲಿ ನಾವು ಈ ಥರ ಪಾಕ ಮಾಡ್ಕೋಬೇಕು ರೀ. ಇದೇ ಮಾಡ್ಬೇಕು ರೀ, ಟ್ರೈಕೋಡರ್ಮ ಏನು ಮಾಡಬೇಕು, ಶೇಂಗಾ ಬೀಜಕ್ಕೆ 1 ಕೆಜಿ ಇದ್ದಲ್ಲಿ 1 ಎಕ್ರೆಕ್ ಇಲ್ಲ ರೀ, 1 ಪ್ಯಾಕೆಟ್ ಹಾಕ್ತಾರೆ. ಇದು ನಾವೀಗ ಸದ್ಯಕ್ಕೆ 1 ಕೆಜಿ ತೊಗೊಂಡಿದ್ದೀವಿ ಬೀಜೋಪಚಾರ ಮಾಡೋಕೆ. 1 ಕೆಜಿ ಬೀಜೋಪಚಾರ ಮಾಡ್ಬೇಕಾದ್ರೆ ಈ ಕಡ್ಡೆ ಬಿ ಡಬ್ಬಿ ಇರ್ತದಲ್ಲ ರೀ, ಇದರಿಂದ 1 ಅಥವಾ 2 ಡಕ್ಕಣ ಇದಕ್ಕೆ ನಾವು ಹಾಕೋಬೇಕು. ಇದು PSB ರೀ, ಇದನ್ನು ಕೂಡ 1 ಕೆಜಿ ಶೇಂಗಾ ಬೀಜಕ್ಕೆ 2 ಡಕ್ಕಣಷ್ಟು ಕಡ್ಡೆ ಬಿಡಕ್ಕಣ್ಣು 2 ಥರ ಹಾಕ್ಬೇಕು. ಇದು ರೈಜೋಬಿಯಮ್ ಅಂತ ರೀ, ಈ ರೈಜೋಬಿಯಮ್ ಅಂತಾರ ಸಾರಜನಕವನ್ನು ವಾತಾವರಣದಲ್ಲಿ ಇರುವಂಥ ಸಾರಜನಕವನ್ನು ಹಿಡ್ಕೋತಾರೆ. ಇದರಿಂದ ಏನು ಉಪಯೋಗ ಅಂದ್ರೆ, ನಾವು ಬೀಜೋಪಚಾರ ಬಿತ್ತಕ್ಕಿಂತ ಮುಂಚೆನೆ ಬೀಜೋಪಚಾರ ಮಾಡೋರು ಏನಂತಾರೆ, ಶೇಂಗಾ ಬೀಜ ಏನು ಬಿತ್ತ ಬಳಕ ಬೆಳೆಗಳಿಗೆ ಎಲೆ ಚುಕ್ಕೆಗಳು ಬರೋದಿಲ್ಲ, ಮತ್ತು ಇದರಲ್ಲಿ ಸಾರಕಾಂಶ ಅಂಶಗಳು ಸರಿಯಾಗಿ ಇಟ್ಕೊಂಡಿಸಿ ಬೆಳೆಗಳೆಲ್ಲ ಸರಿಯಾಗಿ ಬರ್ತಾವ್ರಿ.
ಇಲ್ಲ ಇಲ್ಲ ರೀ, ಬೆಲ್ಲ ಪಾಕಕ್ಕ ಹಾಕ್ಬಳಕ ಇದು ಒಣಗಿಸ್ ನೆರಳಲ್ಲಿ ಒಣಗಿಸ್ತೇವಲ್ಲ ಅವಾಗ ಇದೆಲ್ಲ ಒಣಗಿರ್ತದೆ, ಏನೂ ಆಗಿರಲ್ರಿ. ಇದಕ್ಕೆ ಯಾವಾಗ ಇದು ಎಷ್ಟು ತಾಸು ಇದು ಇರಬೇಕು ಒಣಗಿಸ್ಬೇಕು? ನಾವು ಇದು ಈ ಥರ ಮಾಡ್ಬೇಕ, ಬಿತ್ತನೆ ಮಾಡೋಕ್ಕಿಂತ ಮುಂಚೆನೆ 6 ತಾಸು ಒಳಗಡೆನೆ ಒಣಗಿಸಿರ್ಬೇಕು ರೀ, ಇದು ನೆರಳಲ್ಲಿ ಒಣಗಿಸ್ಬೇಕು ರೀ. ಮೇಡಮ್ ಅವರೇ, ಅದು ಎಲ್ಲ ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾವ ಅಂತ ಹೇಳಿರಲ್ಲ, ಅದು ಅದ್ರ ಖರ್ಚು ಎಷ್ಟು ಆಗ್ತದ? ಈಗ ನೀವು ಅದಕ್ಕೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಬರ್ತಂತ ಹೇಳಿದಿರಲ್ಲ, ಅದಕ್ಕೆ ರೈಕಡ್ ಹೊರಮಕ 20 ರೂಪಾಯಿ ಮತ್ತು ರೈಜಾ ಬಿಎಂ 20, ಬೆಲ್ಲ ಮತ್ತು ಶೇಂಗಾ ಬೀಜ ಎಲ್ಲ ಕಲ್ತಿ 1 ಎಕರೆಗೆ ಟೋಟಲಿ 150ರಿಂದ 200 ರೂಪಾಯಿ ತನಕ ಅಷ್ಟೇ ಖರ್ಚಾಗ್ತದೆ. ಇದು ಟೈಕೋಟರ್ಮಾ ಮತ್ತು ರೈಜೋಬಿಯಂ ಮತ್ತು ಪಿ ಎಸ್ ಬಿ ಇದು ಹಾಕಿದ್ರಿಂದ ನಮಗೆ ಏನು ಉಪಯೋಗಗಳಾಗ್ತವೆ ನೋಡಿ? ಮತ್ತು ಟ್ರೈಕೋಡರ್ಮಾಲಿಂದ ಏನು ಉಪಯೋಗ ಅಂತ ಕೇಳಿದ್ರಲ್ಲ, ಇದು ಬೀಜೋಪಚಾರ ಮಾಡಿದ್ರೆ ಅಂತದ ಬೆಳೆಯಲ್ಲಿರುವಂಥ ನೆಟೆ ರೋಗ ಕೂಡ ಕಡಿಮೆ ಆಗ್ತದೆ, ಮತ್ತು ಶಟೆ ರೋಗಗಳು ಮತ್ತು ಕೊಳೆ ತೆಗೆವ ಅಂತ ಕೊಳೆತ ಇರ್ತಾವಲ್ಲ ಮೊಳಕೆಗಳು, ಅದನ್ನು ಕೂಡ ಇದು ತಡೆಗಟ್ತದೆ. ಟೋಟಲಿ ಹೇಳಬೇಕಾದ್ರೆ ಬೀಜಗಳಿಗೆ ನೆಟೆ ಯಾವುದೇ ರೋಗಗಳು ಬರದಂತೆ ಇದು ತಡೆಗಟ್ತದೆ. ಇದು ಕೂಡ ಪಿ ಎಸ್ ಬಿ ಅಂತ, ಇದು ಜೈವಿಕ ಗೊಬ್ಬರ ಆಗಿರ್ತದೆ. ಇದು ಕೂಡ ಬೀಜೋಪಚಾರ ಮಾಡೋದ್ರಿಂದ ರಂಜಕವನ್ನು ಕರಗಿಸಿ ಸಸ್ಯಗಳಿಗೆ ಪೋಷಕಾಂಶಗಳನ್ನು ಹೆಚ್ಚಿಗೆ ರೀತಿಯಲ್ಲಿ ಕೊಡ್ತದೆ. ಇದು ಇದು ಕೂಡ ರೈಜೋಬಿಯಂ ಅಂತ, ಇದು ಬೆಳೆ ಬೀಜೋಪಚಾರ ಮಾಡ್ಬೇಕಾದ್ರೆ ವಾತಾವರಣದಲ್ಲಿ ಸಾರಜನಕ ಹಿಡಿದುಕೊಂಡು ಸಸ್ಯಗಳಿಗೆ ಬೆಳೆಯಲು ಹೆಚ್ಚಿಗೆ ಪೋಷಕಾಂಶಗಳು ಕೂಡ ಒದಗಿಸಿಕೊಡ್ತದೆ. ಇದು ನೋಡಿ ಅಕ್ಕವ್ರೆ, ನೀವು ಈ ಥರ ತೋರಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಾವು ಈ ಥರ ಮಾಡಿಕೊಂಡು ಮತ್ತು ನಮ್ಮ ರೈತ ಬಾಂಧವರಿಗೆ ಕೂಡ ಹೇಳಿಕೊಡ್ತೀವಿ ಈ ಥರ ಮಾಡಿಕೊಂಡು ಬಿತ್ತಬೇಕಂತ. ನಿಮ್ಮ ಇದೆಲ್ಲ ತೋರಿಸಿಕೊಟ್ಟದಕ್ಕೆ ನಿಮ್ಮ ಮೈರಾಡ ಸಂಸ್ಥೆಗೆ ಮತ್ತು ಎಂ ಕೆ ಎಸ್ ಪಿ ಯೋಜನೆಯವರಿಗೆ ತುಂಬ ಧನ್ಯವಾದಗಳಂತ.